ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ಕೊಂಡು ಅವ್ರು ಕುಣಿಸ್ಬಿಟ್ಟು ಏನು ನನ್ನ ಮನೆ ಇದ್ಬತ್ತು ನಾನು ಇದ್ಕೊಟ್ಟೆ ಅಂದ್ಬಿಟ್ಟು ಇಡೀ ಮಾಧ್ಯಮಗಳೆಲ್ಲ ಹಾಕ್ತವ್ರೆ. ಅದು ಅಷ್ಟಿನ ತಾವಿಂದ ಏನು ಮಾಡೋಕ್ಕಾಯ್ತಿರಲಿಲ್ಲ. ಇವ್ರು ಕೊಡು ಮಾಧ್ಯಮ ಮೇಲೆ ದುಡ್ಡೆ, ನಮ್ಮ ದುಡ್ಡು ಮಾಡಿ ಹಂಚುವ ಅವ್ರು 50,000 ಕೊಡ್ತಿದ್ರು, ನಮ್ದು 10-5,000 ಕೊಡುವ ನಮ್ಮದು ಅಂತ. ಆ ದುಡ್ಡು ನಮಗೇನಕ್ಕೆ, ನಮ್ಮ ಬೆಂಬಲವೆಲ್ಲ ಇಲ್ಲ. ರೈತರು ಏನಾರ ಬೆಳೆದ್ರೆ ಒಂದು ಕಾಯಿಂದ ಕೊಂಬರಿನೇ ಅಲ್ಲಿ ಕೊಂಬರಿ ಕೇಳೋರೇ ಇಲ್ಲ. ಕೊಂಬರಿ 80 ರೂಪಾಯಿ ಆಗಿತ್ತು, ಏನು ಕೊಡ್ತಾರೆ? ಭತ್ತ 3,000 ರೂಪಾಯಿ ಆಗಿತ್ತು ಈ ಬಿ ಜೆ ಪಿ ಸರ್ಕಾರ ಇದ್ದಾಗ, 7,000 ರೂಪಾಯಿ ಕೇಳ್ತಾರೆ ಕುಂಟಾಲ. ಏನು ಮಾಡ್ತಾರೆ? ಇಲ್ಲೆಲ್ಲ ಮಾಡ್ತಾರೆ. ಮೆಕ್ಕೆಜೋಳ ಆಗ್ಬೋದು 7,500 ಇದ್ದದ್ದು ಈಗ ಹಿಂಗೆ ಬಂದದೆ. ಎಲ್ಲಿಂದ ಏನು ಮಾಡ್ತಾರೆ ರೈತರುಗಳು? ನಮ್ಮ ದುಡ್ಡನ್ನ ತಗೊಂಡು ಟ್ಯಾಕ್ಸ್ ಹಾಕ್ಬಿಟ್ಟು ನಮಗೆ ರಿವಾಜ್ ಕೊಡೋಕ್ಕೆ ಇವರೇ ಬೇಕಾ? ಅದು ಕೊಡು. ಇವಾಗ ಯಾರೋ ಮಹಿಳೆ ಇತ್ರವ್ರು ಹೇಳಿದ್ರು ನನಗೆ 7,000 ರೂಪಾಯಿಲಿ ಒಂದು ಇದು ಕಟ್ಟಿಸ್ತೀನಿ ಅಂತ, ಅದೇ ಅವರು 10,000 ರೂಪಾಯಿ ಕೊಡಲಿ, ನಮ್ಮದು ಸ್ವಂತ ದುಡ್ಡು ಅಂತ 10,000 ರೂಪಾಯಿ ಕೊಡಲಿ. ಅದೊಂಥರ ಇವ್ರು ಕೊಟ್ಟು ದುಡ್ಡನ್ನು ನಾವು ಪ್ರಚಾರಕ್ಕೋಸ್ಕರ ನಾವು ಹಿಂಗೆ ಕೊಟ್ಟರು ಇವ್ರು ಇದು ಮಾಡ್ತಾವ್ರಿ ಅಂತ ಹೇಳ್ಕೋದು ಏನು? ಅದೇನಾದ್ರು ಒಂದು ಕೆರೆ ಕೆರೆ ಕಟ್ಟಿಸಿ, ಅವರೂರಲ್ಲಿ ಒಂದು ಕೆರೆಯೋ ನಮ್ಮ ದರಿ ರಸ್ತೆನೋ ಸ್ಕೂಲೋ ಏನೋ ಕಟ್ಟಿಸ್ಲಿ, ಒಳ್ಳೇದು ಮಾಡಲಿ. ಅದು ಆ ಥರ ಇವಾಗ ಈ ಹೋಸತಿ ಎಮ್ ಪಿ ಎಲೆಕ್ಷನಲ್ಲಿ ಮೋದಿ ಬರಬೇಕಾಯಿತು, ಏನೋ ದುರಾದೃಷ್ಟ ಮಾಹಿತಿಮೆ ಎಲ್ಲ ರಾಹುಲ್ ಗಾಂಧಿ ಅವರು ಪ್ರಚಾರವನ್ನು 10,000 ಕೊಡ್ತೀನಿ ಅಂತ ಹೇಳಿಬಿಟ್ರು. ಅದಕ್ಕೆ ಈಕ್ವಲ್ ಲೇಡೀಸ್ಗೆ 10,000 ಕೊಡ್ತೀನಿ ಅಂದ್ಬಿಟ್ರು. ಮೋದಿ ಬೋಮಾತ್ ಅವ್ರು ಏನು ಹಾಕ್ಕೊಂತಿದ್ರು ಅದೇ ಥರ ಬರಬೇಕಾಯಿತು. ಅದು ಈ ಥರ ಮಿಸ್ ಆಗೋಗೈತೆ. 10,000 ಏನು ಯೋಜನೆ ಮಾಡಿದ್ರು ಜನಗಳು ಜಾರಿಬಿಟ್ಟಿದ್ದಾರೆ. ಅಯೋಧ್ಯೆ ಮಾಡಿದ್ದು ನೆನಪಿಲ್ಲ ಅವ್ರಿಗೆ. ರಾಮಮಂದಿರ ಕಟ್ಟೋದು 500 ವರ್ಷದಿಂದ ಕಟ್ಟಿರಲಿಲ್ಲ ಅಯೋಧ್ಯೆನ. ಯು ಪಿ ಎ ಸರ್ಕಾರ ಇತ್ತಲ್ಲ ಅವಾಗೇನು ಮಾಡ್ತಿದ್ರು ಇವರೆಲ್ಲ? ಯು ಪಿ ಎ ಸರ್ಕಾರ ಇದ್ದಾಗ ಏನು ಮಾಡ್ತಿದ್ರು ಇವರೆಲ್ಲ? ಇದನ್ನು ಏನು ಒಳ್ಳೆ ಕೆಲಸ ಮಾಡ್ತೀನಿ ಅಂದ್ರೂ ಅದು ಕೆಟ್ಟದು ಅಂತಾರಲ್ಲ. ಜನ ಅರ್ಥ ಮಾಡ್ಕೋ, ಜನ ಯಾರು ಇಲ್ವಾ? ಇವರು ಮಿನಿಸ್ಟ್ರುಗಳು ಇವ್ರು ಹೇಳೋದು ಮಾತ್ರ ಇವ್ರು ಜನ ಕೇಳ್ಬಿಟ್ಟಾರ, ಅರ್ಥ ಮಾಡ್ಕೋತಾರೆ. ಇವಾಗ ಅರ್ಥ ಮಾಡೋ ಕಾಲ ಜನಕ್ಕೆ ಬಂದದೆ. ಯಾರು ಇವರು ಡಿ ಕೆ ಶಿವಕುಮಾರ ಆಗಲಿ, ಖರ್ಗೆನೇ ಆಗಲಿ, ಮುತ್ತು ಇಂದು ಎಲ್ಲ ಎಲ್ಲರೂ ಅಲ್ಲಿ ಇವಾಗೆಲ್ಲ ಸಿದ್ದರಾಮಯ್ಯ ಮೇಲೆ ಇದಾಗೋದಲ್ಲ, ಆ್ಯಕ್ಷನೇ ತಗೊಳ್ಳಿಲ್ಲ. ಅದೇ ಯಡಿಯೂರಪ್ಪನ ಮೇಲೆ ತಗೊಂಡ್ಮೇಲೆ ಚೆಕ್ಕನ್ನು ರಾಜೀನಾಮೆ ಕೊಟ್ಬಿಟ್ಟ. ಯಡಿಯೂರಪ್ಪ ಡೀನ್ ಆಕ್ಸಿಸ್ಟನ್ ಫೈಲ್ ಮಾಡಿದ್ಮೇಲೆ ಕೊಟ್ಬಿಟ್ಟ. ಇವ್ರಿಗೆ ನಾವು ಗೆದ್ದಿದ್ದು 136 ಸೀಟು ನಮ್ಮ ಬೆಂಬಲ ಅದೇ ಎಲ್ಲ ಅದೇ, ನಾವು ಕೊಡೋಲ್ಲ ಅಂದ ಇಂಥವ್ರಲ್ಲ. ಇದೇನು ಸುಮ್ಮ ಇದು ಯಡಿಯೂರಪ್ಪ ಮಾಡಿದ್ರು ಚೆಕ್ಕನ್ನು ಕೊಟ್ಬಿಟ್ಟ. ಈಶ್ವರಪ್ಪ ಮಾಡಿದ್ರು ಅವರು ಚೆಕ್ಕನ್ನು ರಾಜೀನಾಮೆ ಕೊಟ್ಬಿಟ್ರು. ಇವರೆಲ್ಲ ಹಿಂದುಳ ಹೊಡೆದ 250 ಕೋಟಿ ನುಂಗಿದ್ರಲ್ಲ ಎಲೆಕ್ಷನ್ ಎಂ ಪಿ ಎಲೆಕ್ಷನಲ್ಲಿ, ಇವ್ರ ಮಾತ್ರ ಅಪಾಠ ಇದು 250 ಕೋಟಿ ನುಂಗ್ಬಿಟ್ರು. ವಾಲ್ಮುಖಿ ಆಗಣದ ಎಸ್ ಸಿ ಕೋಟ ಮಡಗಿದ ದುಡ್ಡ ತಿಂದಾಗ ನುಂಗಾಕ್ಬಿಟ್ರು. ಇವರೇನು ಅಭಿವೃದ್ಧಿ, ನಾವು ಎಸ್ ಸಿ ಹಿಂದುಳ ವರ್ಗದ ಮಾಡ್ತೀವಿ ಏನು ಮಾಡೋದು? ಹಿಂದುಳ ವರ್ಗದ ದುಡ್ಡನ್ನೇ ನುಂಗ್ತಾ ಕೂತವರಲ್ಲ ಇವರು. ಒಂದು ರಸ್ತೆ ಇಲ್ಲ, ಆ ದುಡ್ಡು ಮಡಗಿರೋದನ್ನೇ ನುಂಗ್ತಾವ್ರೆ. ಯಾರಿಗೆ ವೋಟ್ ಮಾಡುವಂತ ಸರ್ ನೀವು ಹೇಳೋದು? ನೀವೆಲ್ಲ ಇಸ್ಕಣೆ ಮಾಡ್ಕೋಬತ್ತಾ ಇದ್ದೀರಿ. ಯಾರು ನಮ್ಮ ಇಸ್ಕಣೆ ಅದು, ನಿಮ್ಮ ವಿಚಾರ ಯಾವುದು? ನಿಮ್ಮ ಚನ್ನಪಟ್ಟಣಕ್ಕೆ ಶಾಸಕರಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಕೆಲಸಗಳನ್ನು ಮಾಡಿದ್ರ, ಅಭಿವೃದ್ಧಿ ಕೆಲಸಗಳು ಆಗಿದೆಯಾ ಅವರ ಅವಧಿಯಲ್ಲಿ? ಕೆಲಸಗಳು ಅವ್ರಿಗೆ ಇದಾಗಿದೆ. ಒಂದು ಇಗ್ಲೂರು ಇತ್ರು ಡ್ಯಾಮ್ ಸತ್ಯಗಲ ಅಂತ ಕೊಳ್ಳೆಗಾಲ ಹತ್ರ ಇತ್ರು ತಾವು, ಅಲ್ಲಿಂದ 200 ರೈತರು ಡ್ಯಾಮ ಇಗ್ಲೂರು ಅಣ್ಕೊಟ್ಟಿಗೆ ಛಲ ಮಾಡೋರೆ. ಅವರು ಮಾಡಿದ್ರು ಇಲ್ಲ, ಅವ್ರವ್ರ ಕೆಲಸ ಮಾಡಿರೋದ ಕೆಲಸ ಇಲ್ಲ ಅನ್ನೋಕ್ಕಿಲ್ಲ. ನೆಕ್ಸ್ಟ್ ಇಲ್ಲಿಂದ ಕಣ್ಮಕ್ಕೆ ಯೋಜನೆಗೆ ಅವರು ಸ್ಟಾಪ್ ಕಣ್ಮಕ್ಕಾಗಿದ್ದು ಮಾಗಡಿಗೆ ತಕ್ಕೋದ್ರು. ಅವರು ಯೋಜನೆ ಮಾಡೋರೆ, ಅವ್ರ ಕೆಲಸಗಳಲ್ಲೆಲ್ಲ ಕೆಲವು ಮಾಡೋರೆ. ಇಲ್ಲ ಅಂತ ನಾವು ಕೆಲಸ ಮಾಡಿರೋದು ಇಲ್ಲ ಅನ್ನೋ ಯೋಗೇಶ್ಪುರು ಕೆಲಸ ಮಾಡೋರೆ. ಅವರು ಆಗಿದ್ದು 200 ಕೋಟಿ ಹಗರಣ ಇದು ತಂದು ಇಗ್ಲೂರು ಅಣ್ಕೊಟ್ಟಿಗೆ ನೀರು ಬಿಟ್ಟವ್ರೆ. ಡೈರೆಕ್ಟು ಸತ್ಯಾಗಲದಿಂದ ಹೊಳೆಯಿಂದ ಬರುವಂಥ ಕೆಲಸ ಮಾಡೋರೆ. ಅವ್ರ ಪೀಡೆಯಲ್ಲಿ ಆ ಎಂ ಪಿಲಿ ಹೊಂದಾಣಿಕೆ ಸರ್ಕಾರ ಮಾಡಿದಾಗ ಅದು ಸ್ಯಾಂಕ್ಷನ್ ಆದದ್ದು. ಹಾಂ,